ಇನ್ ಗುಲ್ಬರ್ಗಾ ವಾರ್ತೆಗಳು. ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಹಾಗೂ ಯುನಿಕೇರ್ ಡಯಾಗ್ನೋಸ್ಟಿಕ್ ಸೆಂಟರ್ ಅಪೋಸಿಟ್ ಕಂಟೋಜಿ ಸೂಪರ್ ಬಜಾರ್, ಕೂಬಾ ಪ್ಲಾಟ್, ಕೋರ್ಟ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಅಪೋಸಿಟ್ ಕೆಪಿಎನ್ ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. Center. Quality care, we want excellence. Unicare Diagnostic Center, opposite Kantoji Super Bazaar, Kupa Plot, Court Road, Kalburgi. Contact 8496-8255-555, 08472-251555. ನಮಸ್ಕಾರ, ಇಂಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ದತ್ತ ಜಯಂತಿ ನಿಮಿತ್ತ ಅಫಜಲ್ಪುರ್ ತಾಲೂಕಿನ ದೇವಲ ಗಣಗಾಪುರದಲ್ಲಿ ವಿಜೃಂಭಣೆಯಿಂದ ನಡೆದ ದತ್ತಾತ್ರೇಯ ಮಹಾರಾಜರ ತೊಟ್ಟಿಲೋತ್ಸವ. ದಲಿತ ಸೇನೆ ಉಪಾಧ್ಯಕ್ಷ ಶ್ರೀಕಾಂತ್ ರೆಡ್ಡಿ ಅವರ ನೇತೃತ್ವದಲ್ಲಿ ದಲಿತ ಸೇನೆ ಜಿಲ್ಲಾ ಸಮಿತಿಯ ನೂತನ ಜಿಲ್ಲಾ ಕಚೇರಿ ಉದ್ಘಾಟಿಸಿದ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ನಿತಿನ್ ಬಿ ಗುತ್ತೇದಾರ್. ಗೋಕುಲ್ ನಗರ ಸೌಹಾರ್ದ ಪತ್ತಿನ ಸಹಕಾರಿ ನಿಯಮಿತದಡಿ ನಡೆದ 2ನೇ ವರ್ಷದ ಸರ್ವ ಸದಸ್ಯರ ಸಾಮಾನ್ಯ ಸಭೆ. ಈಗ ವಾರ್ತೆಗಳ ವಿವರ.
ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ದೇವಲ ಗಣಗಾಪುರದಲ್ಲಿ ದತ್ತ ಜಯಂತಿ ನಿಮಿತ್ತ ನಡೆದ ದತ್ತಾತ್ರೇಯ ಮಹಾರಾಜರ ತೊಟ್ಟಿಲು ಉತ್ಸವ ಕಾರ್ಯಕ್ರಮದಲ್ಲಿ ಅಪಾರ ಸಂಖ್ಯೆಯ ಭಕ್ತರು ಭಾಗವಹಿಸಿದ್ದರು. ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಸುಕ್ಷೇತ್ರ ದೇವಲ ಗಣಗಾಪುರದ ಶ್ರೀ ದತ್ತ ಜಯಂತಿ ನಿಮಿತ್ತ ತೊಟ್ಟಿಲೋತ್ಸವ ವಿಜೃಂಭಣೆಯಿಂದ ಜರುಗಿತು. ಕೋವಿಡ್ ರೂಪಾಂತರಿ ಒಮಿಕ್ರಾನ್ ಭೀತಿ ಹಿನ್ನೆಲೆಯಲ್ಲಿ ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಸುಕ್ಷೇತ್ರ ದೇವಲ ಗಣಗಾಪುರದಲ್ಲಿ ಶ್ರೀ ದತ್ತ ಜಯಂತಿ ಹಾಗೂ ರಥೋತ್ಸವ ಕಾರ್ಯಕ್ರಮವನ್ನು ರದ್ದುಗೊಳಿಸಿ ಜಿಲ್ಲಾಡಳಿತ ಆದೇಶ ಹೊರಡಿಸಿದ್ದರ ಹಿನ್ನೆಲೆಯಲ್ಲಿ ರಥೋತ್ಸವ ರದ್ದುಗೊಂಡಿದ್ದು ದತ್ತಾತ್ರೇಯ ತೊಟ್ಟಿಲೋತ್ಸವ ಅದ್ದೂರಿಯಾಗಿ ನಡೆಯಿತು. ಈ ವೇಳೆ ಅಪಾರ ಸಂಖ್ಯೆಯಲ್ಲಿ ಜನ ಆಗಮಿಸಿ ಭಕ್ತ ಸಮೂಹ ದತ್ತಾತ್ರೇಯ ತೊಟ್ಟಿಲು ಉತ್ಸವ ಕಣ್ತುಂಬಿಕೊಂಡರು. ದಲಿತ ಸೇನೆ ಉಪಾಧ್ಯಕ್ಷ ಶ್ರೀಕಾಂತ್ ರೆಡ್ಡಿ ಅವರ ನೇತೃತ್ವದಲ್ಲಿ ಕಲಬುರಗಿ ದಲಿತ ಸೇನೆ ಜಿಲ್ಲಾ ಸಮಿತಿಯ ನೂತನ ಜಿಲ್ಲಾ ಕಚೇರಿ ಉದ್ಘಾಟನೆ ಹಾಗೂ ನೂತನ ಪದಾಧಿಕಾರಿಗಳ ಆಯ್ಕೆ ಸಮಾರಂಭ ನಡೆಯಿತು. ನಗರದ ಶೆಟ್ಟಿ ಕಾಂಪ್ಲೆಕ್ಸ್ ಬಳಿ ದಲಿತ ಸೇನೆ ಉಪಾಧ್ಯಕ್ಷ ಶ್ರೀಕಾಂತ್ ರೆಡ್ಡಿ ನೇತೃತ್ವದಲ್ಲಿ ಕಲಬುರಗಿ ದಲಿತ ಸೇನೆ ಜಿಲ್ಲಾ ಸಮಿತಿಯ ನೂತನ ಜಿಲ್ಲಾ ಕಚೇರಿಯನ್ನು ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ನಿತಿನ್ ವಿ ಗುತ್ತೇದಾರ್ ಅವರು ಉದ್ಘಾಟಿಸಿದರು. ಬಳಿಕ ಕಚೇರಿ ಉದ್ಘಾಟಿಸಿ ಮಾತನಾಡಿದ ನಿತಿನ್ ಗುತ್ತೇದಾರ್, ಕಲಬುರಗಿ ಜಿಲ್ಲೆ ಸೇರಿದಂತೆ ಸುತ್ತಮುತ್ತಲಿನ ಸಾರ್ವಜನಿಕರ ಸಮಸ್ಯೆಗೆ ಸ್ಪಂದಿಸುವ ಕೆಲಸ ದಲಿತ ಸೇನೆ ಮಾಡಲಿದೆ ಎಂದರು. ಇಡೀ ಭಾರತದಲ್ಲೇ ನಮ್ಮ ರಾಮ್ವಿಲಾಸ್ ಪಾಸ್ವಾನ್ ಅವರ ಕಟ್ಟಿದ್ದ ಸಂಘಟನೆ, ಆ ಸಂಘಟನೆಯ ನೂತನವಾಗಿ ನಮ್ಮ ಹನುಮಂತ್ ಎಳಸಂಗಿ ಅವರ ನೇತೃತ್ವದಲ್ಲಿ ಶ್ರೀಕಾಂತ್ ರೆಡ್ಡಿ ಅವರು ಇವತ್ತು ಆಫೀಸ್ ಉದ್ಘಾಟನೆ ಮಾಡಿದ್ದಾರೆ. ಕಲಬುರಗಿ ಅಷ್ಟೇ ಅಲ್ಲ, ಅಕ್ಕಪಕ್ಕ ಜಿಲ್ಲೆಯಲ್ಲಿ ಕೂಡ ಏನಾದರೂ ಸಮಸ್ಯೆ ಇದ್ದರೆ ಈ ಸಂಘಟನೆ ಮುಖಾಂತರ ಸಾರ್ವಜನಿಕರ ಸಮಸ್ಯೆ ಈಡೇರಿಸೋಕ್ಕೆ ಈ ಆಫೀಸನ್ನು ಉದ್ಘಾಟನೆ ಮಾಡಿದ್ದಾರೆ ಇವತ್ತಿನ ದಿವಸ. ಈ ಸಂದರ್ಭದಲ್ಲಿ ಅವರಿಗೆಲ್ಲರಿಗೆ ಸೇನೆಯ ಎಲ್ಲ ಸದಸ್ಯರಿಗೆ ನಾನು ಅಭಿನಂದನೆ ಹೇಳಕ್ಕೆ ಇಷ್ಟಪಡ್ತೇನೆ. ದಲಿತ ಸೇನೆ ರಾಜ್ಯಾಧ್ಯಕ್ಷ ಹನುಮಂತ್ಜಿ ಎಳಸಂಗಿ ಮಾತನಾಡಿ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಹೆಸರಿನಿಂದ ಆರಂಭವಾಗಿರುವ ಈ ಸಂಘಟನೆ ಅನ್ಯಾಯಕ್ಕೊಳಗಾಗಿರುವ ಜನರ ಧ್ವನಿಯಾಗಿ ದಲಿತ ಸೇನೆ ನಿರಂತರ ಹೋರಾಟ ಮಾಡುತ್ತಾ ಬಂದಿದೆ. ಜಾತಿ ಧರ್ಮ ಮತ ಮೀರಿ ಎಲ್ಲರ ಒಳಿತಿಗಾಗಿ ಸೇವೆ ಸಲ್ಲಿಸುತ್ತೇವೆ ಎಂದರು. ಇವತ್ತು ಗುಲ್ಬರ್ಗ ನಗರದಲ್ಲಿ ದಲಿತ ಸೇನೆ ನೂತನ ಜಿಲ್ಲಾ ಸಮಿತಿ ಶಾಖೆ ಉದ್ಘಾಟನೆ ಸಂದರ್ಭ ಇದು. ಈ ಗುಲ್ಬರ್ಗ ಜಿಲ್ಲೆಯ ಅನೇಕ ಖ್ಯಾತನಾಮರನ್ನು ಇವತ್ತು ಶ್ರೀಕಾಂತ್ ರೆಡ್ಡಿ, ನಮ್ಮ ಜಿಲ್ಲಾ ಸಮಿತಿ ನಾಯಕರುಗಳು ಮತ್ತು ಮಂಜುನಾಥ್ ಭಂಡಾರಿ, ಸಿಟಿ ಪ್ರೆಸಿಡೆಂಟ್ ಗುರು ಮಳಿಗೆ, ಮಲ್ಲಿಕಾರ್ಜುನ ಬೊಳ್ಳಿ ಶರಣು, ಈ ಎಲ್ಲ ಪೂರ ಟೀಮ್, ನಮ್ಮ ವಿದ್ಯಾರ್ಥಿ ಕೂಡ ರಾಜ ನಾಯಕರಾಗಿರುವಂಥ ಶಿವಲಿಂಗ್ ದೊಡ್ಡಮನಿಯವರ ಒಂದು ಮಾರ್ಗದರ್ಶನದೊಳಗೆ ಆಫೀಸು ಉದ್ಘಾಟನೆ ಮಾಡಿದು. ಆ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಈ ನಮ್ಮ ಜಿಲ್ಲೆಯ ಖ್ಯಾತ ಉದ್ಯಮಿಗಳು ಮತ್ತು ಯೂತ್ ಪಾಲಿಟಿಷಿಯನ್ ಆಗಿರುವಂಥ ನಮ್ಮ ಸಂಘಟನೆಯ ಬೆಂಬಲಿಗರಾಗಿರುವಂಥ ನಿತಿನ್ ಗುತ್ತೇದಾರ್ ಸರ್ ಅವರು ಇವತ್ತು ಆಫೀಸ್ಗೆ ಇಲ್ಲಿ ಬಂದದ್ದು, ಕಾರ್ಯಾಲಯ ಉದ್ಘಾಟನೆ ಮಾಡಿದ್ದು ಮತ್ತು ಅನೇಕ ಜನ ಈ ಜಿಲ್ಲಾ ಸಮಿತಿಗೆ ಆಯ್ಕೆ ಮಾಡುವಂಥ ಕಾರ್ಯಕ್ರಮ ಕೂಡ ಇವತ್ತು ನಾವು ಹಮ್ಮಿಕೊಂಡಿದ್ದ. ಎಲ್ಲರಿಗೂ ತಿಳಿದಂಗೆ ದಲಿತ ಸೇನೆ ಒಂದು ವಿಶಿಷ್ಟ ಸಂಘಟನೆ ಅಂತೇಳಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರಿನಿಂದ ಹುಟ್ಟಿಕೊಂಡಂಥ ಸಂಘಟನೆ. ಈ ದೇಶದ ಸಮಸ್ತ ಅನ್ಯಾಯಕ್ಕೊಳಗಾದಂಥ ಸಮುದಾಯಗಳ ಪರವಾಗಿ ಹೋರಾಟ ಮಾಡುವಂಥ ಸಂಘಟನೆ. ಈ ಸಂಘಟನೆಯಲ್ಲಿ ತಾವೆಲ್ಲರೂ ನೋಡಿದಂಗೆ ಎಲ್ಲ ಜಾತಿ ಜನಾಂಗದವರು, ಎಲ್ಲ ಧರ್ಮದವರು ಇದರೊಳಗೆ ಇದ್ದುದದ ಅಂತೇಳಿ, ಅದೊಂದು ಸ್ಪೆಷಾಲಿಟಿ ಇಟ್ಕೊಂಡು ಯಾವುದೇ ಒಂದು ಕಪ್ಪು ಚುಕ್ಕೆ ಬರದ ರೀತಿಯೊಳಗೆ ನಾವು ಅನ್ಯಾಯದ ವಿರುದ್ಧ ಪ್ರತಿಭಟನೆ ಮಾಡುವಂಥ ಒಂದು ಗಟ್ಟಿ ಧ್ವನಿ ದಲಿತ ಸೇನೆ. ಆಮ್ಯಾಗ ನಮ್ಮ ಮಂಜುನಾಥ್ ಭಂಡಾರಿಯವ್ರ ನೇತೃತ್ವದೊಳಗೆ ಇತ್ತಿತ್ತಲಾಗಿ ಸಂಘಟನೆ ಭಾಳ ಗಟ್ಟಿಯಾಗಿ ನೆಲೆಗೊಳ್ಳೋದು ಕೂಡ ನಮಗೆ ಭಾಳ ಖುಷಿ ತಂದದ್ದು. ಮತ್ತು ಅವ್ರ ನೇತೃತ್ವದಾಗ ಮತ್ತು ಜಿಲ್ಲೆಯಾದಂಥ
ಯಾವುದೇ ಸಮಸ್ಯೆ ಇರಲಿ ಆ ಸಮಸ್ಯೆಯನ್ನು ಎದುರಿಸುವಂಥ ಶಕ್ತಿ ದಲಿತ ಸೇನೆಗಿದೆ ಮತ್ತು ಅನ್ಯಾಯದ ಪರವಾಗಿ ನಾವು ಯಾವಾಗಲೂ ಇರ್ತೀವಂತ ಅನ್ಯಾಯದ ವಿರುದ್ಧ ನಾವು ಯಾವಾಗಲೂ ಇರ್ತೀವಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ದಲಿತ ಸೇನೆ ಉಪಾಧ್ಯಕ್ಷ ಶ್ರೀಕಾಂತ್ ರೆಡ್ಡಿ ಮಾತನಾಡುತ್ತಾ, ದಲಿತ ಸೇನೆ ಜನರ ಧ್ವನಿಯಾಗಿ ಅವರ ಸಮಸ್ಯೆಗಳನ್ನು ಆಲಿಸಿ ನ್ಯಾಯ ಒದಗಿಸಿಕೊಡಲು ಹಗಲಿರುಳು ಶ್ರಮಿಸುವಲು ನಾವು ಸಿದ್ಧರಾಗಿದ್ದೇವೆ ಎಂದರು. ನಮ್ಮ ದಲಿತ ಸೇನೆ ಕಚೇರಿಯನ್ನು ಉದ್ಘಾಟನೆ ಮಾಡಲಾಗಿತ್ತು. ಇದಕ್ಕೆ ನಮ್ಮ ಆಫೀಸ್ ಉದ್ಘಾಟನೆಗೆ ನಮ್ಮ ಎಲ್ಲರೂ ಹಿರಿಯರು, ನಮ್ಮ ಮಾರ್ಗದರ್ಶಿ, ನಮ್ಮ ಬಾಸ್ ನಿತಿನ್ ಗುತ್ತೇದಾರು, ನಮ್ಮ ಅಣ್ಣವರು ಹಾಗೂ ನಮ್ಮ ರಾಜ್ಯ ಅಧ್ಯಕ್ಷರು ಹನುಮಂತ್ ಎಳಸಂಗಿಯವರು ಮತ್ತು ನಮ್ಮ ಸಹೋದರ ರವಿ ದೇಗಾವ್, ರಾಜು ದೊಣ್ಣಗೇರಿಯವರು, ಮಲ್ಲಿಕಾರ್ಜುನ್ ಚಿಂಚನ್ ಸರ್ ಅವರು, ನಮ್ಮ ದಲಿತ ಸೇನೆ ಅಧ್ಯಕ್ಷ ಆದ ನಮ್ಮ ಜಿಲ್ಲಾಧ್ಯಕ್ಷ ಆದ ಮಂಜುನಾಥ್ ಭಂಡಾರಿಯವರು, ಎಲ್ಲರೂ ಫ್ರೆಂಡ್ಸ್ ಎಲ್ಲರೂ ಕಲ್ತು ನಾವು ಇವತ್ತು ಏನು ಜಿಲ್ಲಾ ಕಚೇರಿ ಉದ್ಘಾಟನೆ ಯಶಸ್ವಿ ಮಾಡಲಾಯಿತು. ಮುಂದಿನ ದಿನಗಳಲ್ಲಿ ನಮ್ಮ ದಲಿತ ಸೇನೆ ಸಲಹೆಗೆ ನಾನು ಬಹಳಷ್ಟು ಮುಂದೆ ಕಾರ್ಯಕ್ರಮಗಳು ಮಾಡಬೇಕಂತ ವಿಚಾರದಲ್ಲಿದ್ದೀನಿ. ಬರ ದಿನಗಳಲ್ಲಿ ಈ ದಲಿತ ಸೇನೆಗೆ ಮತ್ತೆ ಇಷ್ಟು ಮುಂದೆ ತಂದು ನಮಗೆಷ್ಟು ನಮ್ಮ ರಾಜ್ಯಾಧ್ಯಕ್ಷರು ನಂಬಿದ್ದಾರೆ, ಹನುಮಂತ್ ಎಳಸಂಗಿ ಸರ್ ನಮ್ಮ ಬಾಬಾರು, ಅವ್ರ ವಿಶ್ವಾಸ ಎಷ್ಟು ನಮ್ಮ ಮೇಲೆ ಮಾಡಿದ್ದಾರೆ ಅದ್ರ ತಗ್ಗೆ ಹೆಚ್ಚಿಗೆ ನಾನು ಕಷ್ಟಪಟ್ಟು ಈ ದಲಿತ ಸೇನೆಗೆ ಮೇಲೆ ತಂದು ಬಲಿಷ್ಠ ಮಾಡಿ ಬೆಳೆಸಿ ನಾನು ಬೆಳಿತೀನಿ. ಕಷ್ಟ ಯಾರಿಗೂ ಅನ್ಯಾಯ ಆಗಲಿ ಬಡವರಿಗೆ ಅವರೆಲ್ಲರ ಸಲಹೆ ದನೇನೇ ಎತ್ತಿದ್ದೀನಿ. ಸಮಾರಂಭದಲ್ಲಿ ಸಿಪಿಐ ಅರುಣ್ ಎಸ್ ಮುರುಗಂಡಿ, ಸಿಪಿಐ ಎಸ್ಆರ್ ನಾಯಕ್, ಭಾರತೀಯ ಯುವ ಸೇನೆ ರಾಷ್ಟ್ರೀಯ ಅಧ್ಯಕ್ಷ ರಾಜು ಡೋಣೆಗೇರ್, ದಲಿತ ಸೇನೆ ಜಿಲ್ಲಾಧ್ಯಕ್ಷ ಮಂಜುನಾಥ್ ಎಸ್ ಭಂಡಾರಿ, ಮಲ್ಲಿಕಾರ್ಜುನ್ ಚಿಂಚನ್ಸೂರ್, ಸಚಿನ್ ಫರ್ತಾಬಾದ್, ಮಲ್ಲಿಕಾರ್ಜುನ್ ಸಾರ್ವಾಡ್, ಬಸಯ್ಯ ಗುತ್ತೇದಾರ್, ಮಲ್ಲಿಕಾರ್ಜುನ್ ಬೋಳಣಿ, ಕೃಷ್ಣ ಬಿಲ್ಕರ್, ಜಗನ್ನಾಥ್ ಮುದುಡ್ಗ, ರವಿ ದೇಗಾಂವ್ ಹಾಗೂ ಇತರರು ಉಪಸ್ಥಿತರಿದ್ದರು. ಗೋಕುಲ್ ನಗರ ಸೌಹಾರ್ದ ಪತ್ತಿನ ಸಹಕಾರಿ ನಿಯಮಿತದ 2020-21 ಸಾಲಿನ ಎರಡನೇ ವರ್ಷದ ಸರ್ವ ಸದಸ್ಯರ ಸಾಮಾನ್ಯ ಸಭೆಯನ್ನು ಗಣ್ಯರು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಇಲ್ಲಿನ ಗೋಕುಲ್ ನಗರದ ಸಾಂಸ್ಕೃತಿಕ ಭವನದಲ್ಲಿ ಗೋಕುಲ್ ನಗರ ಸೌಹಾರ್ದ ಪತ್ತಿನ ಸಹಕಾರಿ ನಿಯಮಿತದಡಿ ಎರಡನೇ ವರ್ಷದ ಸರ್ವ ಸದಸ್ಯರ ಸಾಮಾನ್ಯ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಆಡಳಿತ ಮಂಡಳಿಯ ಅಧ್ಯಕ್ಷ ಶಿವಾನಂದ್ ಜಿ ಮಾಳಗಿಯವರು, ಗೋಕುಲ ಬಡಾವಣೆಯ ಹಾಗೂ ಜನರ ಅಭಿವೃದ್ಧಿಗಾಗಿ ಗೋಕುಲ ನಗರ ಸೌಹಾರ್ದ ಪತ್ತಿನ ಸಹಕಾರ ಆರಂಭಿಸಲಾಯಿತು. ಗೋಕುಲ ಪತ್ತಿನ ಸಹಕಾರ ಅನೇಕ ಯೋಜನೆಗಳನ್ನು ತರಲಾಗಿದೆ. ಬಡಾವಣೆಯ ಸದಸ್ಯರು ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಸಲಹೆ ನೀಡಿದರು. ಈ ಪತ್ತಿನ ಸಹಕಾರದ ಒಂದೆರಡು ಹೇಗೆ ಪ್ರಾರಂಭ ಆಯಿತು, ಪ್ರಾರಂಭ ಆಗಲಿಕ್ಕೆ ಕಾರಣ ಏನು ಅನ್ನೋದನ್ನು ಒಂದೆರಡು ಮಾತುಗಳಲ್ಲಿ ಹೇಳಿ ನಾನು ಮುಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡುತ್ತೇನೆ. ನಾವು ಈ ಬಡಾವಣೆ ಗೋಕುಲ್ ನಗರ ಬಡಾವಣೆ ಬೇಡಿ ಲೇಔಟ್ ಆಗಿರೋದ್ರಿಂದ ಇಲ್ಲಿ ಬೇರೆ ಬೇರೆ ಕಡೆಯಿಂದ ಬಂದು ಮನೆಗಳನ್ನು ಕಟ್ಟಿಕೊಂಡು ಕೇವಲ ತಮ್ಮ ಪಕ್ಕಪಕ್ಕದ ಮನೆಯವರನ್ನು ಮಾತ್ರ ಪರಿಚಯಸ್ಥರಾಗಿದ್ದರು. ಹಾಗಾಗಿ ನಮ್ಮ ಬಡಾವಣೆ ಯಾವುದೇ ರೀತಿ ಅಭಿವೃದ್ಧಿ ಕಾಣುತ್ತಿರಲಿಲ್ಲ. ಅದಕ್ಕೋಸ್ಕರವಾಗಿ ಮೊದಲು ನಾವು ಗೋಕುಲ ನಗರ ವಿವಿಧ ದೇಶೀಯ ಸೇವಾ ಸಂಘವೊಂದನ್ನು ಪ್ರಾರಂಭ ಮಾಡಿ ನಂತರ ಇಲ್ಲಿಯ ಜನರಿಗೆ ಅನುಕೂಲ ಆಗಲಿ, ಹಣದ ವ್ಯವಹಾರ ಮತ್ತು ಸಂಬಂಧಪಟ್ಟ ತೊಂದರೆಗಳಿಗೆ ಅನುಕೂಲ ಆಗಲಿ ಎಂದು ಉದ್ದೇಶದಿಂದ ಈ ಗೋಕುಲ ನಗರ ಸೌಹಾರ್ದ ಪತ್ತಿನ ಸಹಕಾರ ಒಂದು ಪ್ರಾರಂಭ ಮಾಡಿದ್ದೀವಿ. ಈ ಗೋಕುಲ್ ನಗರ ಸೌಹಾರ್ದ ಪತ್ತಿನ ಸಹಕಾರ ಯಾಕೆ ಈ ಹೆಸರಿಟ್ಟಿದ್ದೀವಿ ಅನ್ನೋ ಪ್ರಶ್ನೆ ಬಂದಾಗ, ಇಲ್ಲಿ ಜೆಡಿ ಲೇಔಟ್ ಆಗಿರೋದ್ರಿಂದ ಇಲ್ಲಿ ಎಲ್ಲ ಜಾತಿ ಜನಾಂಗದವರು ವಾಸ ಮಾಡುವಂಥ ವಾಸಸ್ಥಳ. ಹಾಗಾಗಿ ಕೇವಲ
ಒಬ್ಬರಿಗೆ ಮತ್ತು ಯಾವುದೋ ಧರ್ಮದ ಹೆಸರಿನಲ್ಲಿ ನಾವು ಒಂದು ನಾಮಕರಣ ಮಾಡಿದರೆ ಇದು ಒಂದು ತಪ್ಪು ಸಂದೇಶ ಹೋಗುತ್ತದೆ. ಆದ ಕಾರಣ ನಮ್ಮ ಗೋಕುಲರ ಹೆಸರಿನಲ್ಲೇ ನಾವು ಪತ್ನಿ ಸಹಕಾರ ಪ್ರಾರಂಭ ಮಾಡಬೇಕೆಂದು ಈಗ ನಾವು ಇದು ಎರಡನೇ ವರ್ಷದ ವಾರ್ಷಿಕೋತ್ಸವನ ಆರಂಭಿಸುತ್ತಿದೆ. ಈಗ ಮತ್ತೆ ನಾವು ತಮ್ಮೆಲ್ಲರಿಗೂ ವಿನಂತಿಸಿಕೊಳ್ಳೋದಂದರೆ ಹೋದ ವರ್ಷ ನಮ್ಮ ಸಂಸ್ಥೆ ಪ್ರಾರಂಭವಾಗಿ 2019 December 22 ಪ್ರಾರಂಭವಾಯಿತು, ಉದ್ಘಾಟನೆ ಆಯಿತು. ಕೆಲವು ದಿನಗಳಲ್ಲಿ 3 ಪ್ರಾರಂಭವಾದಾಗ ಕೊರೋನಾ ಒಂದು ಹಾವಳಿಯಲ್ಲಿ ಲಾಕ್ಡೌನ್ ಆಗಿ ನಮ್ಮ ಪತ್ತಿನ ಸಹಕಾರ ನಮ್ಮ ನಷ್ಟದಲ್ಲಿ ಹೋಯಿತು. ಅದೇ ರೀತಿಯಾಗಿ ಎರಡನೇ ವರ್ಷದಲ್ಲೂ ಸಹ ಕೊರೋನಾದಿಂದ ನಮ್ಮ ಪತ್ತಿನ ಸಹಕಾರ ಒಂದು ನಷ್ಟದಲ್ಲಿ ಅನುಭವ ಆಗಿದೆ. ಆದ ಕಾರಣ ನಾವು ಈ ಪತ್ತಿನ ಸಹಕಾರ ಯೋಜನೆಯಡಿಯಲ್ಲಿ ಕೆಲವೊಂದು ಯೋಜನೆಗಳನ್ನು ಜಾರಿಗೆ ತಂದಿದ್ದೇವೆ, ಅದರ ಸದಸ್ಯರು ಬಹಳ ಉಪಯೋಗ ಮಾಡಿಕೊಳ್ಬೇಕಂತ ಕೇಳಿಕೊಳ್ಳುತ್ತೇನೆ. ಈಗಾಗಲೇ ಗೋಕುಲ ಜ್ಯೋತಿ ಯೋಜನೆ ಮಕ್ಕಳ ಭವಿಷ್ಯಕ್ಕಾಗಿ ಈ ಯೋಜನೆಯನ್ನು ನಾವು ತಂದು ಜಾರಿಗೆ ತಂದಿದ್ದೇವೆ. ಈ ಯೋಜನೆಯಲ್ಲಿ 25,000 ನೀವು ಠೇವಣಿ ಮಾಡಿದರೆ 132 100,000 ಹಣವನ್ನು ನಾವು ಆ ಮಕ್ಕಳಿಗೆ ಮರು ನೀಡುತ್ತೇವೆ. ಅದೇ ರೀತಿ 50,000 ಠೇವಣಿ ಮಾಡಿದರೆ 200,000 ಹಣವನ್ನು ಠೇವಣಿ ನೀಡುತ್ತೇವೆ, ಮರಳು ನೀಡುತ್ತೇವೆ. ಅದೇ ರೀತಿಯಾಗಿ 100,000 ಠೇವಣಿ ಮಾಡಿದರೆ 400,000 ಹಣ ನೀಡುತ್ತೇವೆ. ಇದು ಯಾವ ಬ್ಯಾಂಕಿನಲ್ಲೂ ಸಹ ನ್ಯಾಷನಲೈಸ್ ಬ್ಯಾಂಕ್ನಲ್ಲೂ ಈ ಸೌಕರ್ಯ ಇಲ್ಲ. ಆದ ಕಾರಣ ಇದರ ಸದಸ್ಯರು ಹೆಚ್ಚಿನ ಒಂದು ಲಾಭವನ್ನು ಪಡಿಬೇಕೆಂದು ತಮ್ಮಲ್ಲಿ ವಿನಂತಿಸಿ ಮಾಡಿಕೊಳ್ತೇನೆ. ಅದೇ ರೀತಿಯಾಗಿ ಮುತ್ತತ್ತು ಠೇವಣಿ FD ಯೋಜನೆ ತಂದಿದ್ದೇವೆ. ಈ FD ಯೋಜನೆಯಲ್ಲಿ ನ್ಯಾಷನಲೈಸ್ ಬ್ಯಾಂಕ್ಗಳಲ್ಲಿ ನೀಡದಂಥ ಬಡ್ಡಿಯನ್ನು ನಾವು ಹೆಚ್ಚಿನ ನಮ್ಮ ಪತ್ತಿನ ಸಹಕಾರದಿಂದ ನೀಡುತ್ತಿದ್ದೇವೆ ಹಾಗೂ ಠೇವಣಿಯ ಮೇಲೆ ಅಧಿಕ ಬಡ್ಡಿ ನೀಡುತ್ತೇವೆ. ಭಾಗ್ಯಲಕ್ಷ್ಮಿ ಯೋಜನೆ ಇದು ಹೆಣ್ಣು ಮಕ್ಕಳಿಗೆ ಬಹಳ ಅನುಕೂಲಕರವಾದಂಥ ಯೋಜನೆಯಾಗಿದೆ. ಈ ಯೋಜನೆಯಲ್ಲಿ ಪ್ರತಿ ತಿಂಗಳು 1,000 ಕಟ್ಟಿದರೆ 72 ನೀವು ಕಟ್ಟುತ್ತಾ ಹೋದರೆ 72 ತಿಂಗಳಿಗೆ 100,000 ಹಣವನ್ನು ನಾವು ನೀಡಿದ್ದೇವೆ. ನಿಮ್ಮ ಕಟ್ಟಿದಂಥ ಹಣ 72,000 ಆಗುತ್ತದೆ. ನಾವು ಅದಕ್ಕೆ 28,000 ಹೆಚ್ಚಿನ ಹಣವನ್ನು ಕೊಟ್ಟು ನಿಮಗೆ ಒಂದು ಅನುಕೂಲವನ್ನು ಮಾಡಿಕೊಡ್ತೇವೆ. ಮಾಸಿಕ ಪಿಂಚಣಿ ಯೋಜನೆಯನ್ನು ಸಹ ನಾವು ಜಾರಿಗೆ ತಂದರೆ ಇದರ ಲಾಭವನ್ನು ಸಹ ನಮ್ಮ ಸದಸ್ಯರು ಉಪಯೋಗಿಸಿಕೊಳ್ಬೇಕೆಂದು ಕೇಳುತ್ತೇನೆ. ರಾಮಚಂದ್ರಪ್ಪ ಕಾರ್ಭೂಸ್ಕ ಮಾತನಾಡಿ, 2019 ಆರಂಭವಾದ ಗೋಕುಲ್ ಸೌಹಾರ್ದ ಲಾಕ್ಡೌನ್ ನಡುವೆಯೂ ಅಭಿವೃದ್ಧಿ ಕಂಡಿದೆ ಎಂದು ಪತ್ತಿನ ಸಹಕಾರಿ ಬಗ್ಗೆ ಗುಣಗಾನ ಮಾಡಿದರು. ಬಹಳ ಖುಷಿ ಆಗ್ಬಿಡ್ತು. ಅದೇ ರೀತಿಯಾಗಿ ಇಲ್ಲಿ ಇರ್ತಕ್ಕಂಥ ಪರಿಸರ, ಈ ಪರಿಸರ ನೋಡಿದ್ರೆ ನಂಗೆ ಬಹಳ ಖುಷಿ ಆಗ್ಬಿಡ್ತು. ಈ ದೇವಸ್ಥಾನ ಮಾನ್ ಜ್ಯೋತಿ ಪ್ರಸ್ತುತವರು, ಅವರು ಶಿವರಾಜ್ ಪಾಟೀಲ್ ಸರ್ ನನ್ನ ಗುರುಗಳವರು, ಕನ್ನಡಾಚಾರ್ಯವರು, ನಾನು ಎಸ್ ಪಿ ಕಾಲೇಜ್ ಓದ್ತಾ ಇದ್ದಾರೆ. ಮಾರಿಗಾಂಡವ್ರನ್ನು ಎಲ್ಲ ನಾವು ಸ್ನೇಹಿತರು, ಕ್ಲಾಸ್ಮೇಟ್. ಆವಾಗ ಈ ಸವಾಲ ಪತ್ತಿನ ಸಹಕಾರ ಸಂಘ ಪ್ರಾರಂಭ ಮಾಡಬೇಕಾದ್ರೆ ನಮ್ಗೆ ಮಾರಿಗಾಂಡವ್ರು ವಿಚಾರಿಸಿದಾಗ ಇದು ಫಸ್ಟ್ ಮಾಡಿ ಕೆಲಸ ಅಂತ ಹೇಳಿದ್ರು. ಯಾಕಂತಂದರೆ ನಾನು ಅದೊಂದು ಅದೇ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ, ಸುಮಾರು 25 ಸಹಕಾರ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ ನಾನು. ಇದು ಪ್ರಾರ್ಥವಾಗಿ ನನಗೆ ಸ್ವಲ್ಪ ಕಷ್ಟ ಇತ್ತು. ಯಾಕಂತಂತಂದರೆ ಈ ಮಂದಿಗೆ ಮಾತಾಡಬೇಕು, ನಮ್ಮದು M.Com ಆ್ಯಕ್ಚುಲಿ M.Com ಅಂದರೆ ಬ್ಯಾಂಕಿಂಗ್ ಸೆಕ್ಟರ್ ಅದು ಇದು ಮಾಡಬೇಕು, ಇದು ಏನಪ್ಪ ಭಾಷೆ ಹೊಡೆಯೋದು, ಲೆಕ್ಚರ್ ಮಾಡೋದು ಅಂತ ಭಾಳ ತುಂಬ ಕಷ್ಟ ಇತ್ತು. ಮಾಡಿಗರು ನಾವು ಎಲ್ಲ ಯಾವುದೇ ಕಾಂಪಿಟೇಷನ್ ಯಾವುದೇ ಬ್ಯಾಂಕ್ ಎಕ್ಸಾಮ್ ಅಂತ ನಾವು ಇಬ್ಬರು ಇರ್ತಿದ್ವಿ. ಇಬ್ಬರು ಲವಾಕುಶ ಇದ್ದಂಗೆ ಕಾಂಪಿಟೇಷನ್, ಅವ್ರು ಎಳಗೈ ಬಳಗೈ ಇದು ಆಗುತ್ತೆ ಆರ್ಗ್ಯುಮೆಂಟ. ಇಂಥದ್ರಲ್ಲಿ ನನ್ನ ಜಾಬ್ ಸಿಕ್ತು, ಅವರು ರಾಜಕೀಯಕ ಸಮಾಜ ಸೇವಕ ಬಂದರು. ಸೊ ಹಾಗಾಗಿ ಬಂದದಕ್ಕೆ ಒಂದು ನಿಮ್ಮ ಸೇವೆಯನ್ನು ಮಾಡ್ತಿದ್ರೆ ಅದರ ಚುಕ್ಕಾಣಿ ಒಂದು ನಿಲ್ಲದರೆ ಮಾಳಿಗೆಯವರು ಭಾಳ ಒಳ್ಳೆಯ ವ್ಯಕ್ತಿ, ಮನುಷ್ಯ ಭಾಳ ಮನಸ್ಫೂರ್ತಿ ಮನುಷ್ಯ, ಅದ ಪ್ರೀತಿ ವಿಶ್ವಾಸ ಇದ್ದಂಥ ಮನುಷ್ಯ. ಇವತ್ತಾದ್ರು ಯಾವತ್ತಾದರೂ ನನಗೆ ಬಿಟ್ಟು ನಾವಿರಲ್ಲ, ಅವ್ರು ಬಿಟ್ಟನಾಗಲ್ಲ ಅಂತ ಒಳ್ಳೆಯ ಸೊಸೈಟಿ ಗೋಕುಲ ನಗರದಲ್ಲಿ ಹಾಕೊಂಡ್ರೆ ನನಗೆ ಭಾಳ ಖುಷಿ ಸಂತೋಷ. ಸೊ ನಾನು 2 ಇಷ್ಟು ಬೆಳೆದು ಹೆಬ್ಬಾರ ಆಗಿದ್ದಂತಂದರೆ ಭಾಳ ನಾನು ನಿಮ್ಮ ವಾರ್ಷಿಕ ವರದಿ ನಾನು ನೋಡಿದಾಗ ನನಗೆ ಭಾಳ ಖುಷಿ ಅನ್ನಿಸ್ತು. ಸುಮಾರು 12 ಇರಬೇಕನ್ನಿಸ್ತದೆ ಷೇರು ಬಂಡವಾಳ, ಸುಮಾರು 12 ನೀವು ಷೇರು ಬಂಡವಾಳವನ್ನು ಪ್ರಾರಂಭ ಮಾಡ್ತಿದ್ರಿ, ಭಾಳ ಖುಷಿ ಆಗುತ್ತೆ. ಮತ್ತು 250,000 ಆದಾಯ ಮಾಡಿದಿರಿ, 250,000
ಸೊ ಏನೋ ಒಂದು ಹೇಳ್ತಾ ಇದ್ದಾರೆ ಅಧ್ಯಕ್ಷರು. ಸೊ ಅದಕ್ಕಾಗಿ ಇದು ನಿಜವಾಗಲೂ ಅವ್ರು ಮಾತಾಡ್ತಾ ಒಂದು ಮಾತು ಹೇಳಿದ್ರು, ಯಾಕಂದ್ರೆ ಒಂದು ಕೊರೋನಾ ಒಂದು ಸಮಸ್ಯೆ COVID-19 ಅದಕ್ಕಾಗಿ ವ್ಯವಹಾರ ಸ್ವಲ್ಪ ಜಾಸ್ತಿ ಆಗ್ಲಿಕ್ಕಿಲ್ಲ, ಅದ್ರ ದೃಷ್ಟಿಯಿಂದ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ ವ್ಯವಹಾರದಲ್ಲಿ. ಸೊ ಆ ದೃಷ್ಟಿಯಿಂದ ನೀವು ಏನು ಮಾಡ್ತಕ್ಕಂಥ ವ್ಯವಹಾರ ಏನದಲ್ಲ ಇದು ಭಾಳ ತುಂಬ. ಇನ್ನೊಂದು ನಾನು ಸಲಹೆ ಕೊಡ್ತೀನಿ ಏನಂತಂದ್ರೆ ನಿಮ್ಮ ಎಲ್ಲ ಸಹೋದರಿಗೆ ಏನಂತಂದರೆ, ನಾವು ಕೇವಲ ಲೇವಾದೇವಿ ಮಾಡೋದಕ್ಕಿಂತ ಒಂದು ಏನಂತೀರಿ ಬಜರಮ್ಮ ಈಗೇನು ಫುಡ್ ಜೋನ್ಸ್ ಟೈಪ್ ಆಗಲ್ಲ, ಒಂದು ವ್ಯವಹಾರ ಮಾಡ್ತಕ್ಕಂಥ ವ್ಯವಸ್ಥೆ ಸಹಿತ ಆಗ್ಬೇಕಾಗತ್ತೆ. ಯಾಕಂತಂದರೆ ಈಗ ಅಲ್ಲಿ ಸುಮಾರು 20-25% ಅನ್ನು ಮಾರ್ಜಿನ್ ಸಿಗ್ತದೆ. ಈಗ ಒಂದು ರೀತಿಲಿ ಅಂತಂದರೆ ಫುಡ್ ಜೋನ್ ಟೈಪ್ ಎಲ್ಲ ಈಗ ಗೊತ್ತಿರ್ತಲ್ಲ, ಒಂದು ಮಾಲಿಗೆ ಹೋಗ್ತೀರಿ, ಮಾಲಿಗೆ ಹೋದ ತಕ್ಷಣ ಎಲ್ಲ ಐಟಮ್ಸ್ ಎಲ್ಲ ಸಿಗ್ತಾವೆ, ಗೋಧಿ ಅಕ್ಕಿ ಜೋಳ ಸೋಪು ಇದೆಲ್ಲ. ಸೊ ಅದನ್ನು ಮಾಡಬೇಕು, ತಮ್ಮ ಆಡಳಿತ ಮಂಡಳರು ಒಂದು ವಿಚಾರ ಮಾಡಬೇಕು. ಸೊ ಇನ್ನೊಂದೇ ಥರ ಈಗ ನೋಡಿದ್ರಿ ನನಗೆ ಒಂದು ಠೇವಣಿ ವಿಚಾರ ಬಂದಾಗ ಸುಮಾರು 37 ಒಂದು ಡಬಲ್ ಆಗ್ತಕ್ಕಂಥ ವ್ಯವಸ್ಥೆ ಸಹಿತ ಕೊಟ್ಟಿದ್ದಾರೆ ಬಡ್ಡಿ ಇದರಲ್ಲಿ. ಇವತ್ತು ಪಿಂಚಣಿದಾರರು ಇರ್ಬೋದು ಅಥವಾ ರಿಟೈರ್ಡ್ ಆದವ್ರು ಇರ್ಬೋದು, ಯುವಕರಿರ್ಬೋದು, ಯುವತಿಯರಿರ್ಬೋದು, ಮೆಂಬರ್ ಇರ್ಬೋದು. ಸೊ ಅಧ್ಯಕ್ಷರು ಮಾತಾಡೋ ಟೈಮಿಗೆ ಇವೆಲ್ಲ ಎಕ್ಸ್ಪ್ರೆಷನ್ ಮಾಡೋರು. ಸೊ ಇದನ್ನು ಒಂದು ರೀತಿ ನಾನು ನೋಡಿದಾಗ ಭಾಳ ಒಳ್ಳೆಯ ಅನ್ನಿಸ್ತದೆ. ಯಾಕಂದರೆ ಇವತ್ತು ನಾವು ಕಮರ್ಷಿಯಲ್ ಬ್ಯಾಂಕಿಗೆ ಹೋದಾಗ ಅಲ್ಲಿರ್ತಕ್ಕಂಥ ಬಡ್ಡಿ 5% ಇಲ್ಲ SBI ಕೊಡ್ತಕ್ಕಂಥದ್ದು, ಆಮೇಲೆ 7% ಡಿಪಾಸಿಟ್ ನಾನು ಠೇವಣಿ ಕೊಡ್ತಾರೆ ಒಂದು ವರ್ಷಕ್ಕೆ. ಸೊ ಅಂಥ ಸಂದರ್ಭದಲ್ಲಿ ನಿಮ್ಮದು 7-8-9-10 ತನಕ ರೀಚ್ ಮಾಡಿರಿ ಅಂತ. ಯಾರೇ ಇವತ್ತು ನಿವೃತ್ತಿ ಆದವರು ಇರ್ಬೋದು ಅಥವಾ ರೈತರಾಗಿರ್ಬೋದು, ಬಂಡವಾಳಶಾಹಿಗಳಾಗಿರ್ಬೋದು ಅಥವಾ ಕೈಗಾರಿಕಾ ಉದ್ಯಮದವರಾಗಿರ್ಬೋದು, ಇತರೆ ಸಣ್ಣ ಪುಟ್ಟ ವ್ಯಾಪಾರಸ್ಥರು ಏನಾಗಿರಲ್ಲ, ಅವರೆಲ್ಲ ತಂದು ಈ ಸವಾಲು ನಿಮ್ದೆ ಅಂತ ಸೊಸೈಟಿ ಇದೆ. ಈ ಸೊಸೈಟಿ ಅಂತ ಯಾರಲ್ಲ, ನೀವೇ ಸದಸ್ಯರ ಜೀವಾಳು, ನೀವು ಇತರತ್ರ ಸೊಸೈಟಿ ಇದೆ, ನೀವೇ ಇಲ್ಲದ್ರೆ ಸೊಸೈಟಿ ಇರಲ್ಲ. ಸೊ ಇದರಲ್ಲಿ ಏನಂತಂದ್ರೆ ಅದು ಕಾನೂನು ಪ್ರಕಾರವಾಗಿ 5 ಎಲೆಕ್ಷನ್ ಆಗ್ತದೆ. 5 ಎಲೆಕ್ಷನ್ ಆದ ನಂತರ 13 ನಿರ್ದೇಶಕ ಇದ್ದಾರಲ್ಲ ಅವರು ಬರ್ತಾರೆ, ನಾಳೆ ನೀವು ಬರ್ಬೋದು, ಎಲ್ಲರೂ ಬರೋದು. ಇಲ್ಲಿ ಎಲ್ಲರಿಗೆ ಓಪನ್ ಮೆಂಬರ್ಶಿಪ್ ಬರ್ಬೇಕು, ನಮ್ಮ ಸಹಕಾರ ತತ್ವದಲ್ಲಿ ಓಪನ್ ಮೆಂಬರ್ಶಿಪ್ ಅಂದ್ರೆ. ಈ ಸಂದರ್ಭದಲ್ಲಿ ರವೀಂದ್ರ ಮೆಂಗುಜಿ, ಶರಣಬಸಪ್ಪ ಉಪ್ಪಿನ್, ಧರ್ಮರಾಜ್ ಒಡೆಯರ್, ಓಂಕಾರ್ ಧರಣಿ, ಸೋಮಶೇಖರ್ ಚಿನ್ಮಳ್ಳಿ, ಬಸವರಾಜ್ ಬಿರಾದಾರ್, ಶಿವರಾಜ್ ಚಿದ್ರಿ, ಶಿವಲಿಂಗಪ್ಪ ಬಿರಾದಾರ್, ರಾಜಶೇಖರ್ ನಾಟಿಕರ್, ಪರ್ವತಪ್ಪ ಜೋಗನ್, ಶರಣಬಸಪ್ಪ ಕರಹರಿ, ವಿಜಯಲಕ್ಷ್ಮಿ ಎಸ್ ಉಪ್ಪಿನ್, ಸಂಗೀತಾ ಆರ್ ಮೆಂಗ್ಜಿ, ಸಂತೋಷ್ ಕುಮಾರ್ ಕೋಟೆಮನಿ ಇದ್ದರು. ಈಗ ಪುಟ್ಟದೊಂದು ವಿರಾಮ, ವಿರಾಮದ ನಂತರ ಇನ್ನಷ್ಟು ಸುದ್ದಿಗಳನ್ನು ನಿರೀಕ್ಷಿಸಿ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಪ್ರತಿಮೆ ಭಗ್ನಗೊಳಿಸಿ ನಾಡಧ್ವಜ ಸುಟ್ಟು ರಾಜ್ಯ ದ್ರೋಹಿಗಳನ್ನ ಗಡಿಪಾರು ಮಾಡುವಂತೆ ಆಗ್ರಹಿಸಿ December 22 ಬೃಹತ್ ಪ್ರತಿಭಟನಾ ಮೆರವಣಿಗೆ ಆಯೋಜನೆ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಅಪೋಸಿಟ್ KPN ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್, ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್,
ಕಾಮತ್ ಹೋಟೆಲ್ ಹಿಂದುಗಡೆ ಸೂಪರ್ ಮಾರ್ಕೆಟ್ ಕಲಬುರಗಿ. Center. Quality care, we want excellence. Unicare Diagnostic Center, opposite Kantoji Super Bazaar, Cooper Plot, Court Road, Kalburgi. Contact 8496-8255-55, 08472-251555. ವಿರಾಮದ ನಂತರ ಇಂಗುಲ್ಬರ್ಗಾ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ಬೆಳಗಾವಿಯಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಪ್ರತಿಮೆ ಭಗ್ನಗೊಳಿಸಿ ನಾಡಧ್ವಜ ಸುಟ್ಟು ಅಟ್ಟಹಾಸ ಮೆರೆದಿರುವ ರಾಜ್ಯ ದ್ರೋಹಿಗಳನ್ನು ಗಡಿಪಾರ ಮಾಡಬೇಕು ಹಾಗೂ ಬೆಳಗಾವಿ ಸುವರ್ಣಸೌಧದ ಎದುರುಗಡೆ ರಾಯಣ್ಣನ ಪ್ರತಿಮೆ ಪ್ರತಿಷ್ಠಾಪಿಸಬೇಕೆಂದು ಆಗ್ರಹಿಸಿ ಇದೇ December 22 ನಗರದ ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೃತ್ತದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ಹಮ್ಮಿಕೊಳ್ಳಲಾಗಿದೆ ಎಂದು ಹಿಂದುಳಿದ ಜಾತಿಗಳ ಒಕ್ಕೂಟ ಅಧ್ಯಕ್ಷ ಮಹಾಂತೇಶ್ ಕೌಲ್ಗೆ ಮಾತನಾಡಿದರು. ಭಾರತೀಯ ವೀರಪುತ್ರ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಪ್ರತಿಮೆಯನ್ನು ಭಗ್ನಗೊಳಿಸಿದ ಎಂಇಎಸ್ ಕಿಡಿಗೇಡಿಗಳ ವಿರುದ್ಧ ದೇಶದ್ರೋಹ ಮತ್ತು ರಾಜ್ಯದ್ರೋಹ ಅಡಿಯಲ್ಲಿ ಅವರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಎಂದು ಮಾತನಾಡಿದ ಮಹಾಂತೇಶ್ ಕೌಲ್ಗೆಯವರು, ಬೆಳಗಾವಿ ಸುವರ್ಣ ಸೌಧದ ಎದುರುಗಡೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರ ಮೂರ್ತಿ ಪ್ರತಿಷ್ಠಾಪನೆ ಮಾಡಬೇಕು ಎಂದರು. ಕನ್ನಡ ಧ್ವಜ ಸುಟ್ಟು ಹಾಕಿ ಪೊಲೀಸರ ಮೇಲೆ ಕಲ್ಲು ತೂರಾಟ ಮಾಡಿ ವಾಹನಗಳ ಜಖಂ ಮಾಡಿ ಶಾಂತಿ ಸುವ್ಯವಸ್ಥೆಯನ್ನು ಭಗ್ನ ಮಾಡಿರುವ ನಾಡ ದ್ರೋಹಿಗಳನ್ನು ಕೂಡಲೇ ಬಂಧಿಸಬೇಕು ಆಗ್ರಹಿಸಿ December 22 ನಗರದ SPV ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ಹಮ್ಮಿಕೊಳ್ಳಲಿದ್ದೇವೆ ಎಂದರು. ಮೊನ್ನೆ ದಿವಸ ಬೆಳಗಾವಿಯಲ್ಲಿ ಏನು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಮೂರ್ತಿಯನ್ನು ಧ್ವಂಸ ಮಾಡಿರ್ತಕ್ಕಂಥದ್ದನ್ನು ಖಂಡಿಸಿ ಕರ್ನಾಟಕ ರಾಜ್ಯ ಹಿಂದುಳು ಜಾತಿಗಳ ಒಕ್ಕೂಟ, ಕರ್ನಾಟಕ ರಾಜ್ಯ ಕೋಲಿ ಕಬ್ಬಲಿಗ ಬುಡಕಟ್ಟು ಸುಧಾರಣಾ ಸಮಿತಿ ಮತ್ತು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ವತಿಯಿಂದ ದಿನಾಂಕ 22/12/2021 ಬುಧವಾರ ಮುಂಜಾನೆ 11 ಸರ್ದಾರ್ ವಲ್ಲಭಭಾಯಿ ಪಟೇಲ್ ಚೌಕದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಒಂದು ದೊಡ್ಡ ಪ್ರಮಾಣದಲ್ಲಿ ನಾವು ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನು ಆಯೋಜನೆ ಮಾಡಲಾಗಿದ್ದೀವಿ. ಏನೀಗಾಗಲೇ ಬೆಳಗಾವಿಯಲ್ಲಿ ಏನು ದುಷ್ಟರು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಮೂರ್ತಿಯನ್ನು ಧ್ವಂಸ ಮಾಡಿದ್ದಾರೆ, ಕರ್ನಾಟಕದ ನಾಡಧ್ವಜ ಕನ್ನಡ ನಾಡಿನ ನಾಡಧ್ವಜವನ್ನು ಸುಟ್ಟು ಹಾಕಿದ್ದಾರೆ ಮತ್ತು ಅಲ್ಲಿ ಕಾರ್ಯನಿರತರಾಗಿರ್ತಕ್ಕಂಥ ಪೊಲೀಸರ ಮೇಲೆ ಹಲ್ಲೆ ಮಾಡಿದ್ದಾರೆ, ಹಲವಾರು ವಾಹನಗಳಿಗೆ ಜಖಂ ಮಾಡಿದ್ದಾರೆ, ಪೊಲೀಸ್ ವಾಹನಕ್ಕೆ ಬೆಂಕಿ ಹಚ್ಚಿದ್ದಾರೆ. ಇಂಥ ಏನು ಈ ಕಿಡಿಗೇಡಿಗಳು ಮಾಡಿದಾರ ಈ MES ಪುಂಡ್ರ ಅವರ ಮಟ್ಟ ಹಾಕಬೇಕು. ಯಾಕೆಂದರೆ ಈ ಥರನೇ ಹೀಗೆ ಮಾಡ್ಕೊಳ್ತಾ ಹೋದ್ರೆ ಕರ್ನಾಟಕ ರಾಜ್ಯದಲ್ಲಿ ಒಂದು ಸುವ್ಯವಸ್ಥೆ ಇಲ್ಲ ಅಂಥೇಳಿ ಅವರಿಗೆ ಮೆಸೇಜ್ ಪಾಸ್ ಆಗುತ್ತೆ. ಆ ಕಾರಣಕ್ಕಾಗಿ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ SR ಬೊಮ್ಮಾಯಿರಲ್ಲಿ ನಾವು ಮೂರು ಸಂಘಟನೆ ವತಿಯಿಂದ ಮನವಿ ಮಾಡ್ಕೋತಾ ಇದ್ದೀವಿ. ಈ ಕೂಡಲೇ ಏನು ಅವ್ರ ಸಂಘ ಇದೆ MES ಸಂಘಟನೆ ಮಾಡಿಕೊಂಡಿದ್ದಾರ ಆ ಪುಂಡ್ರ ಸಂಘವನ್ನು ಕೂಡಲೇ ಕರ್ನಾಟಕ ರಾಜ್ಯದಲ್ಲಿ ನಿಷೇಧ ಮಾಡಬೇಕು ಮತ್ತು ಅವರಿಗೆ ಯಾವುದೇ ಕಾರಣಕ್ಕೂ ಬೇಲ್ ಸಿಗಲಾರ್ದಂಗೆ ಒಂದು ದೊಡ್ಡ ಪ್ರಮಾಣದಲ್ಲಿ ಗಡಿಪಾರು ಮಾಡಬೇಕು, ಅವರಿಗೆ ದುಷ್ಟಶಕ್ತಿಗಳನ್ನು ಓಡಿಸ್ಬೇಕು, ಅವರಿಗೆ ಈ ಕೂಡಲೇ ಜೈಲಿಗಟ್ಟಬೇಕು ಅಂತೇಳಿ ನಾನು ಈ ಮೂಲಕ ಅವರಿಗೆ ಮನವಿ ಮಾಡೋಕ್ಕೆ ಬಯಸ್ತೀನಿ. ಅದೇ ರೀತಿಯಾಗಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಮೂರ್ತಿ ಏನು ದೋಷ ಮಾಡಿದ್ದಾರ ಅದನ್ನು ಪುನಃ ಸ್ಥಾಪನೆ ಮಾಡಬೇಕು ಮತ್ತು ಸುವರ್ಣಸೌಧದ ಎದುರುಗಡೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡೋದ್ರ ಮುಖಾಂತರ ಅವರಿಗೆ ಮತ್ತೆ ಗೌರವವನ್ನು ಕೊಡ್ತಕ್ಕಂಥದ್ದು ಮಾಡಬೇಕು ಅಂತೇಳಿ ನಾವು ಸರ್ಕಾರಕ್ಕೆ ಮೂರು ಸಂಘಟನೆಯಿಂದ ಒತ್ತಾಯ ಮಾಡ್ತಾ ಇದ್ದೀವಿ. ಅದೇ ರೀತಿ
ಕೋಲಿ ಕಬ್ಬಲಿಗ ಬುಡಕಟ್ಟು ಸುಧಾರಣಾ ಸಮಿತಿ ರಾಜ್ಯಾಧ್ಯಕ್ಷ ಲಚ್ಚಪ್ಪ ಎಸ್ ಜಮಾದಾರ್ ಮಾತನಾಡಿ, ದೇಶದ ಸ್ವಾತಂತ್ರ್ಯ ತಂದುಕೊಡುವಲ್ಲಿ ಪ್ರಮುಖರಾಗಿರುವ ಸಂಗೊಳ್ಳಿ ರಾಯಣ್ಣನವರ ಮೂರ್ತಿಯನ್ನು ಧ್ವಂಸಗೊಳಿಸಿ ಅಪಮಾನ ಮಾಡಿರುವ ಎಂಇಎಸ್ ಸಂಘಟನೆ ಕಿಡಿಗೇಡಿಗಳು ರಾಜ್ಯದಲ್ಲಿರಲು ಹಕ್ಕಿಲ್ಲ, ಕೂಡಲೇ ಎಂಇಎಸ್ ಸಂಘಟನೆಯನ್ನು ರದ್ದುಗೊಳಿಸಬೇಕು ಎಂದು ಆಗ್ರಹಿಸಿದರು. ಅಧಿವೇಶನ ಏನು ಪ್ರಾರಂಭವಾಗಿದೆ, ಅಲ್ಲಿರುವಂಥ ಎಂಇಎಸ್ ಸಂಘಟನೆಯ ಕೆಲವು ಕಿಡಿಗೇಡಿಗಳು ನಮ್ಮ ರಾಜ್ಯ ಧ್ವಜವನ್ನು ಸುಡುವುದರ ಜೊತೆಗೆ ಇವತ್ತು ಈ ದೇಶಕ್ಕೆ ಸ್ವತಂತ್ರಕ್ಕಾಗಿ, ಈ ದೇಶದ ಸ್ವತಂತ್ರ ಸಲುವಾಗಿ ತಮ್ಮ ಪ್ರಾಣವನ್ನೇ ಬಲಿಕೊಟ್ಟಂಥ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಮೂರ್ತಿಯನ್ನು ಧ್ವಂಸ ಮಾಡೋದರ ಜೊತೆಗೆ ಅವರ ಕೈಯಲ್ಲಿರುವಂಥ ಖಡ್ಗ ಧ್ವಂಸ ಮಾಡಿದ್ದಾರೆ. ಆ ಒಂದು ನಮ್ಮ ದೇಶದ ಹೆಮ್ಮೆಯ ಪುತ್ರನ ಒಂದು ಮೂರ್ತಿಗೆ ಅಪಮಾನ ಮಾಡಿದ್ದಾರೆ. ಇಂಥ ಅಪಮಾನ ಮಾಡಿರುವಂಥ ಎಂಇಎಸ್ ಕಿಡಿಗೇಡಿಗಳು ಇವತ್ತು ಈ ರಾಜ್ಯದಲ್ಲಿ ಅವರಿಗೆ ಇರಲಿಕ್ಕೆ ಅರ್ಹರಲ್ಲ. ನಿಜವಾಗಿ ಅವರಿಗೆ ಅವರ ಒಂದು ಸಂಘಟನೆಯನ್ನು ಈ ಕರ್ನಾಟಕ ಸರ್ಕಾರ ಈ ಕೂಡಲೇ ಆ ಸಂಘಟನೆ ಬ್ಯಾನ್ ಮಾಡಬೇಕು, ಅವರಿಗೆ ಈ ರಾಜ್ಯದಿಂದ ಗಡಿಪಾರ್ ಮಾಡಬೇಕು. ಮತ್ತು ಏನು ಬೆಳಗಾವಿಯ ಸುವರ್ಣಸೌಧದ ಎದುರುಗಡೆ ಎದುರುಗಡೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಆ ಒಂದು ರಾಯಣ್ಣನವರಿಗೆ ಒಂದು ಗೌರವ ಕೊಡುವಂಥ ಕೆಲಸ ಸರ್ಕಾರ ಮಾಡಬೇಕಾಗಿದೆ ಮತ್ತು ರಕ್ಷಣೆ ಕೂಡ ಕೊಡಬೇಕಾಗಿದೆ. ಅದರ ಜೊತೆಗೆ ಇವತ್ತು ಏನು ಈ ಒಂದು ಕೃತ್ಯವೆಸಗಿದ ನಿಮಿತ್ತವಾಗಿ ನಾವು ಇವತ್ತು ಕರ್ನಾಟಕ ರಾಜ್ಯ ಹಿಂದೂ ಜಾತಿಗಳ ಒಕ್ಕೂಟ ಸಂಘಟನೆ, ಕೋಲಿ ಕಬ್ಬಲಿಗ ಬುಡಕಟ್ಟು ಸುಧಾರಣಾ ಸಮಿತಿ, ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ವತಿಯಿಂದ ನಾವೆಲ್ಲ ಸಮಾಜದ ಮುಖಂಡರು ಸೇರಿಕೊಂಡು ದಿನಾಂಕ 22 ಬುಧವಾರದಂದು ಕಲಬುರಗಿಯಲ್ಲಿ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಏನು ಕೃತ್ಯವನ್ನು ಖಂಡಿಸಿ ನಾವು ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ಆ ಒಂದು ಪ್ರತಿಭಟನೆಯಲ್ಲಿ ಸಮಾಜದ ವಿವಿಧ ಸಮಾಜದ ದೇಶಭಕ್ತರು ರಾಜ್ಯ ಭಕ್ತರು ಆ ಒಂದು ಹೋರಾಟದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಆ ಹೋರಾಟ ಯಶಸ್ವಿ ಮಾಡಿಕೊಡ್ಬೇಕಂತ ನಾನು ತಮ್ಮ ಮೂಲಕ ಕೇಳ್ಕೊಳ್ತಾ ಇದ್ದೇನೆ. ಮಹಾದೇವ್ ಕೋಳ್ಕೂರ್, ಮಲ್ಲಿಕಾರ್ಜುನ್ ಪೂಜಾರಿ, ಭೀಮ್ಷಾ ಖನ್ನಾ, ಅಮೃತ್ ಡಿಗ್ಗೆ, ನಿಂಗಪ್ಪ ಹೇರೂರ್, ಮಲ್ಲಿಕಾರ್ಜುನ್ ಗುಡಬಾ ಇದ್ದರು. ಕಲಬುರಗಿಯಲ್ಲಿ ಪೊಲೀಸರು ಸಾರ್ವಜನಿಕರ ಮೇಲೆ ಹಣ ವಸೂಲಿ ಮಾಡುವ ಮೂಲಕ ದೌರ್ಜನ್ಯವೆಸಗುತ್ತಿದ್ದಾರೆ ಎಂದು ಮಾಜಿ ಶಾಸಕ ಬಿಆರ್ ಪಾಟೀಲ್ ಪೊಲೀಸರ ನಡೆಯನ್ನ ಖಂಡಿಸಿದರು. ನಗರದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಬಿಆರ್ ಪಾಟೀಲ್ ಅವರು, ಕಲಬುರಗಿಯಲ್ಲಿ 30 ಪೊಲೀಸ್ ಠಾಣೆಗಳಿದ್ದು ಪ್ರತಿಯೊಂದು ಪೊಲೀಸ್ ಠಾಣೆಗಳು 500 ಪ್ರಕರಣಗಳನ್ನು ನೀಡಬೇಕೆಂದು ಮೇಲಾಧಿಕಾರಿಗಳು ಆದೇಶ ಮಾಡಿದ್ದಾರೆಂದು, ಪೊಲೀಸರು ಜನರ ಮೇಲೆ ಅನಗತ್ಯ ವಸೂಲಿಯಲ್ಲಿ ತೊಡಗಿದ್ದಾರೆ. ಇನ್ನು ಪೊಲೀಸರಿಗೆ ಲಿಖಿತ ಆದೇಶ ಎಲ್ಲಿದೆ ಎಂದು ಕೇಳಿದರೆ ಮೌಖಿಕ ಆದೇಶ ನೀಡಿದ್ದಾರೆ ಎಂದು ಹೇಳಿದ್ದಾರೆ. ಈ ಆದೇಶದಿಂದ ಜನರ ದಬ್ಬಾಳಿಕೆ ನಡೆದಿದೆ, ಇದಕ್ಕೆಲ್ಲ ರಾಜ್ಯ ಸರ್ಕಾರದ ಕೈವಾಡವಿದೆ, ರಾಜ್ಯದ ಬೊಕ್ಕಸದಲ್ಲಿ ಹಣವಿಲ್ಲ ಎಂದು ಜನಸಾಮಾನ್ಯರಿಂದ ಹಣ ವಸೂಲಿ ಮಾಡುತ್ತಿರುವುದು ಅಸಮಾಧಾನ ಮೂಡಿಸಿದೆ ಎಂದರು. ಅವರಿಗೆ 108 ಪ್ರಶ್ನೆಗಳನ್ನು ಕೇಳಿ ಅವರಿಂದ ದಂಡು ವಸೂಲಿ ಮಾಡುವಂತಹ ಕೆಲಸ ಬಹಳ ವ್ಯಾಪಕವಾಗಿ ನಡೆದಿದೆ. ಈಗ ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ 40 ಪೊಲೀಸ್ ಸ್ಟೇಷನ್ ಇದ್ದಾರೆ. ಪ್ರತಿ ಪೊಲೀಸ್ ಸ್ಟೇಷನ್ನು ತಿಂಗಳಿಗೆ 500 ಕೇಸ್ ಕೊಡಲೇಬೇಕು ಅಂತ ಹೇಳಿ ಕಡ್ಡಾಯ ಮಾಡಿ ಮೇಲಾಧಿಕಾರಿಗಳು ಅವರಿಗೆ ಆದೇಶ ಕೊಟ್ಟಿದ್ದಾರೆ ಅಂಥೇಳಿ ಅವರು ಹೇಳ್ತಾರೆ. 500 ಕೇಸ್ ಕೊಡಬೇಕು. ಈಗ ನಾನು ಕೆಲವು ಅಧಿಕಾರಿಗಳನ್ನು ಕೇಳಿದೆ, ಎಲ್ಲಿದೆ ನಿಮ್ಮ ಆದೇಶ ತೋರಿಸಿ ಅಂತೇಳಿ. ಲಿಖಿತವಾದಂಥ ಆದೇಶ ಇಲ್ಲವೇ ಇಲ್ಲ ಇವ್ರ ಹತ್ರ. ಮೌಖಿಕವಾದಂಥ ಆದೇಶದಿಂದ ಇದನ್ನು ಅನುಷ್ಠಾನ ಮಾಡ್ತಾ ಇದ್ದಾರೆ, ಇದನ್ನು ಜನರಿಗೆ ತೊಂದರೆ ಕೊಡ್ತಾ ಇದ್ದಾರೆ. ಇದು ಕರೋನಾ ಯಾವತ್ತು ಶುರುವಾಯಿತು ಅವತ್ತಲಿಂದ ಶುರುವಾಯ್ತಿದ್ರು. ದಂಡ ವಸೂಲಿ ಮಾಡೋದು, ಪ್ರಯಾಣಿಕರನ್ನು ತಡೆದು ಹರಾಸ್ಮೆಂಟ್ ಮಾಡೋದು, ಕಿರುಕುಳ ಕೊಡೋದು, ಆದರೆ ಇವತ್ತು ಎಷ್ಟು ವ್ಯಾಪಕವಾಗಿ ಹಬ್ಬಿದೆ ಅಂತಂದರೆ ಪೊಲೀಸರಿಗೆ ಒಂಥರ ಹುಲ್ಲುಗವಲಾಗಿದೆ.
ರಾಜ್ಯದ ಬೊಕ್ಕಸ್ಸಿನಲ್ಲಿ ಹಣ ಇಲ್ಲ ಅಂಥೇಳಿ ರಾಜ್ಯ ಸರ್ಕಾರದವರು ಪೊಲೀಸರ ಮುಖಾಂತರ ಸುಲಿಗೆ ಮಾಡ್ತಾರೆ. ಕಲಬುರಗಿಯ ಇಂದಿನ ಹವಾಮಾನ ಹೀಗಿದೆ. ಕಲಬುರಗಿಯಲ್ಲಿ ಇಂದು ಗರಿಷ್ಠ 29 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ 14 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ದತ್ತ ಜಯಂತಿ ನಿಮಿತ್ತ ಅಫಜಲ್ಪುರ್ ತಾಲೂಕಿನ ದೇವಲ ಗಣಗಾಪುರದಲ್ಲಿ ವಿಜೃಂಭಣೆಯಿಂದ ನಡೆದ ದತ್ತಾತ್ರೇಯ ಮಹಾರಾಜರ ತೊಟ್ಟಿಲೋತ್ಸವ. ದಲಿತ ಸೇನೆ ಉಪಾಧ್ಯಕ್ಷ ಶ್ರೀಕಾಂತ್ ರೆಡ್ಡಿ ಅವರ ನೇತೃತ್ವದಲ್ಲಿ ದಲಿತ ಸೇನೆ ಜಿಲ್ಲಾ ಸಮಿತಿಯ ನೂತನ ಜಿಲ್ಲಾ ಕಚೇರಿ ಉದ್ಘಾಟಿಸಿದ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ನಿತಿನ್ ಬಿ ಗುತ್ತೇದಾರ್. ಗೋಕುಲ್ ನಗರ ಸೌಹಾರ್ದ ಪತ್ತಿನ ಸಹಕಾರಿ ನಿಯಮಿತದಡಿ ನಡೆದ 2ನೇ ವರ್ಷದ ಸರ್ವ ಸದಸ್ಯರ ಸಾಮಾನ್ಯ ಸಭೆ. ಇಲ್ಲಿಗೆ ಇನ್ಗುಲ್ಬರ್ಗ ವಾರ್ತೆಗಳು ಮುಕ್ತಾಯವಾಯಿತು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು. ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಅಪೋಸಿಟ್ KPN ಹಾಸ್ಪಿಟಲ್ ಮೇನ್ ರೋಡ್ ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ. Center. Quality care, we want excellence. Unicare Diagnostic Center, opposite Kantoji Super Bazaar, Cooper Plot, Court Road, Kalburgi. Contact 8496-825555, 08472-251555.